ಹಾಗಾದ್ರೆ ಸಚಿವರ ಅಸಮಾಧಾನಕ್ಕೆ ಕಾರಣಗಳು ಏನು? ಯಾಕೆ ಅವರು ಅಸಮಾಧಾನಗೊಂಡಿದ್ದಾರೆ, ಕೋಪಗೊಂಡಿದ್ದಾರೆ, ಖಾತೆ ಬೇಡ ಅಂತ ಇದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಹಾಗಾದ್ರೆ ಸಚಿವರ ಅಸಮಾಧಾನಕ್ಕೆ ಕಾರಣಗಳು ಏನು? ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಖಾತೆ ಕಿತ್ತಾಟ ಜೋರಾಗ್ತಾ ಇದೆ. ಈಗ ಸಚಿವ ಮಾಧುಸ್ವಾಮಿ ಇವರ ಅಸಮಾಧಾನಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ. ಇದೀಗ ಸಚಿವ ಮಾಧುಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ, ಜೊತೆಗೆ ಅವರು ಇವತ್ತು ಕ್ಯಾಬಿನೆಟ್ ಸಭೆಗೆ ಬರದಲೇ ಇರುವುದಕ್ಕೆ ಕಾರಣಗಳು ಈ ರೀತಿಯಾಗಿ ಇದೆ. ಒಂದು, ಕಾನೂನು ಸಂಸದೀಯ ಮತ್ತು ಸಣ್ಣ ನೀರಾವರಿ ಖಾತೆಯನ್ನ ಬದಲು ಮಾಡಿದ್ದು. ಕಾನೂನು ಸಂಸದೀಯ ಜೊತೆಗೆ ಸಣ್ಣ ನೀರಾವರಿ ಖಾತೆಯನ್ನಿತ್ತು, ಅದನ್ನ ಬದಲು ಮಾಡಿದ್ದು ಕೂಡ ಇವರ ಒಂದು ಅಸಮಾಧಾನಕ್ಕೆ ಅಥವಾ ಕೋಪಕ್ಕೆ ಕಾರಣ. ನಂತರ ಸುಧಾಕರ್ ಅವರ ಬಳಿ ಇದ್ದಂತಹ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ಕಿತ್ತು ಇವರಿಗೆ ಕೊಟ್ಟಿರೋದು, ಇದು ಕೂಡ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಎಸ್, ಈಗ ಗಮನಿಸ್ತಾ ಹೋಗೋಣ ಸಚಿವ ಮಾಧುಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣಗಳು ಏನಿರಬಹುದು. ಮೊದಲನೇದಾಗಿ, ಕಾನೂನು ಸಂಸದೀಯ ಮತ್ತು ಸಣ್ಣ ನೀರಾವರಿ ಖಾತೆಯನ್ನ ಬದಲು ಮಾಡಿದ್ದು ಸಚಿವ ಮಾಧುಸ್ವಾಮಿ ಅವರ ಅಸಮಾಧಾನಕ್ಕೆ ಮೊದಲನೇ ಕಾರಣ, ಕಾನೂನು ಸಂಸದೀಯ ಮತ್ತು ಸಣ್ಣ ನೀರಾವರಿ ಖಾತೆಯನ್ನ ಬದಲು ಮಾಡಿದ್ದು. ಆ ನಂತರದಲ್ಲಿ ಸುಧಾಕರ್ ಅವರ ಬಳಿ ಇದ್ದಂತಹ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಖಾತೆ ಏನಿತ್ತು ಅದನ್ನ ಕಿತ್ತು ಇವರಿಗೆ ಕೊಟ್ಟಿದ್ದಾರೆ, ಅಥವಾ ಅವ್ರದ್ದು ತೆಗೆದು ಆ ಖಾತೆಯನ್ನ ಇವರಿಗೆ ಕೊಟ್ಟಿದ್ದಾರೆ, ಹೆಚ್ಚುವರಿ ಇದ್ದಂತಹ ಖಾತೆಯನ್ನ. ಸೊ ಇದು ಕೂಡ ಇವರ ಅಸಮಾಧಾನಕ್ಕೆ ಕಾರಣ. ಈಗ ಅವ್ರ ಬಳಿ ಇತ್ತು, ಅದನ್ನ ತೆಗೆದು ನನಗೆ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತ. ಅನಂತರ ದಿಢೀರನೆ ಇವ್ರ ಹತ್ರ ಇದ್ದಂತಹ ಖಾತೆಯನ್ನ ಬದಲಾವಣೆ ಕೂಡ ಮಾಡಿರುವಂಥದ್ದು. ಈಗ ದಿಢೀರನೆ ಇವ್ರ ಹತ್ರ ಇದ್ದಂತಹ ಖಾತೆ ಬದಲಾವಣೆ ಮಾಡಿದ್ದು ಕೂಡ ಇವರ ಒಂದು ಅಸಮಾಧಾನಕ್ಕೆ ಕಾರಣ. ವೈದ್ಯಕೀಯ ಶಿಕ್ಷಣದ ಜ್ಞಾನ ಇಲ್ಲದಿದ್ರು ಕೂಡ ಖಾತೆಯನ್ನ ಕೊಟ್ಟಿರೋದು. ಬೆಳಗ್ಗೆ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ರು, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಜ್ಞಾನ ಇಲ್ಲ, ಬಟ್ ನಿಭಾಯಿಸ್ತೀನಿ, ನನಗೆ ಬೇಕಾಗಿದ್ದು ಕೊಡ್ಲಿಲ್ವಲ್ಲ ಅನ್ನುವಂಥದ್ದು ಕೂಡ ಅವರ ಅಸಮಾಧಾನಕ್ಕೆ ಕಾರಣ. ಇನ್ನು 3 ದಿನಗಳ ಹಿಂದೆಯೇ ಈ ಒಂದು ಖಾತೆ ಬದಲಾವಣೆ ಬಗ್ಗೆ ಸಿಎಂ ಅವರು ಪ್ರಸ್ತಾಪ ಮಾಡಿದ್ರು. ಆಗ ಖಾತೆ ಬದಲಿಸಬೇಡಿ ಅಂತ ಮಾಧುಸ್ವಾಮಿ ಅವರು ಕೇಳ್ಕೊಂಡಿದ್ರು, ಬಟ್ ಇವತ್ತು ಬದಲಾಗಿದೆ. ಈ ಅಂಶಗಳು ಇವರ ಅಸಮಾಧಾನಕ್ಕೆ ಕಾರಣ, ಜೊತೆಗೆ ಇವತ್ತಿನ ಸಭೆಗೆ ಗೈರಾಗುವುದಕ್ಕೂ ಕೂಡ ಕಾರಣ, ಪ್ರಮುಖ ಕಾರಣಗಳು ಅಂತ ಹೇಳ್ತಾ ಹೋಗ್ಬೋದು. ಇದು ಮೊದಲನೇದಾಗಿ ಸಚಿವ ಮಾಧುಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ. ಎಲ್ಲ ಚಾನಲ್ಗೆ ಹೇಳಿದ್ದೀನಿ, ನನಗೆ ಯಾವ ಅಸಮಾಧಾನ ಇಲ್ಲ. ಖಾತೆ ಕೊಡೋದು, ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್. ಅವರೇನು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಆ ಕೆಲಸ ಮಾಡ್ತೀವಿ ಅಂತೇಳಿ. ಈಗ ಬಂದಿದ್ದೀನಲ್ಲ ಮಠಕ್ಕೆ, ಸಿ ಎಮ್ ಹೋದ್ರ ನಂಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಲೇಟ್ ಆಯಿತು, ನಾನು ಈಗ ಬಂದಿದ್ದೀನಿ. ಅದಕ್ಕೆ ಸಿ ಎಮ್ ಇದಾರೇನು ಅಂತ ಬೇಗ ಬೇಗ ಹೋಗ್ತಿದ್ದೇನೆ. ರಾಜೀನಾಮೆ ಕೊಟ್ಟರೆ ಮೊದಲು ಹೇಳೋದು ತುಮಕೂರು ಪ್ರಶ್ನವ್ರಿಗೆ ನಾನು, ನಮಗೆ ಕ್ಯಾಪ್ಟನ್ನು ಅಂಪೈರು ಇಬ್ಬರು ಚೀಫ್ ಮಿನಿಸ್ಟ್ರು ಅದನ್ನೆಲ್ಲ ಅವರು ವಿವೇಚನೆಗೆ ಬಿಡ್ತೀವಿ. ಅವ್ರು ಯಾವ್ದು ಮಾಡು ಅಂತಾರೆ ಅದು ಮಾಡ್ತೀವಪ್ಪ. ಅದನ್ನ ನಿಭಾಯಿಸಪ್ಪ ಅಂದಾಗ ಅದನ್ನ ನಿಭಾಯಿಸಿದ್ವಿ, ಇನ್ನೊಂದು ನಿಭಾಯಿಸಿದ್ರೆ ಅದನ್ನ ನಿಭಾಯಿಸ್ತೀವಿ. ನನಗೆ, ನಾವು ನೋಡ್ರಿ, ಕ್ಯಾಬಿನೆಟ್ ಕಲೀಗ್ಸ್ಗೆ ಅವ ಆಪ್ಷನ್ಸ್ ಇರೋದಿಲ್ಲ. ಚೀಫ್ ಮಿನಿಸ್ಟರ್ ಏನು ಪ್ರೆರೋಗೇಟಿವ್ ಇದೆ, ಅವ್ರ ತೀರ್ಮಾನ ಪರಮಾಧಿಕಾರ, ಅವ್ರು ಏನು ಹೇಳಿದಾರೆ ಅಷ್ಟು ನಾವು ಮಾಡಬೇಕಷ್ಟೇ. ಸಚಿವ ಮಾಧುಸ್ವಾಮಿ ಅವರ ಅಸಮಾಧಾನಕ್ಕೆ ಏನ್ ಕಾರಣ ಅಂತ ನೋಡ್ತಾ ಇದ್ವಿ. ಈಗ ಸಚಿವ ಸುಧಾಕರ್ ಇವರ ಅಸಮಾಧಾನಕ್ಕೂ ಕೂಡ ಏನ್ ಕಾರಣ ನೋಡ್ತಾ ಹೋಗೋಣ. ಸುಧಾಕರ್ ಅವರ ಖಾತೆಯನ್ನ ಕೂಡ, ಅವರಲ್ಲಿದ್ದಂತಹ ಒಂದು ಖಾತೆಯನ್ನ ಕೂಡ ಅದಲು ಬದಲು ಮಾಡಿದ್ದಾರೆ. ಈಗ ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣವನ್ನ ಬೇರೆ ಮಾಡಿರೋದು, ಮುಂಚೆ ಇದು ಇವರ ಹತ್ರ ಇರಲಿಲ್ಲ, ಬಟ್ ಕರೋನಾ ವಿಚಾರದಲ್ಲಿ ಬಂದಾಗ ಎರಡು ಒಬ್ಬರ ಹತ್ರನೇ ಇದ್ರೆ ಒಳ್ಳೆಯಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಎರಡು ಖಾತೆಯನ್ನ ಇವರಿಗೆ ನಿಭಾಯಿಸಿಕೊಟ್ಟಿದ್ರು. ಸೊ ಈಗ ಈ ಹಿಂದೆ ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಬೇರೆ ಮಾಡಿರುವುದೊಂದು, ಈ ಹಿಂದೆ ಸಮನ್ವಯ ಕೊರತೆಯಿಂದ ಒಬ್ಬರಿಗೇನೆ ಖಾತೆಯನ್ನ ಕೊಡಲಾಗಿತ್ತು ಕರೋನಾ ವಿಚಾರದಲ್ಲಿ, ಎಲ್ಲೂ ಕೂಡ ತೊಂದರೆಗಳಾಗೋದು ಬೇಡ ಅಂತ. ಕೋವಿಡ್ ಸರಿದಾರಿ ಬಂದಿರೋ ಹೊತ್ತಲ್ಲಿ ಮತ್ತೆ ಖಾತೆ ಇಬ್ಬಾಗ ಆಗಿದೆ. ಹಾಗಾಗಿ ಒಬ್ಬರ ಬಳಿಯೇ ಎರಡು ಖಾತೆ ಇದ್ರೆ ಒಳ್ಳೇದು ಅನ್ನೋದು ಸುಧಾಕರ್ ಅವರ ವಾದ, ಬಟ್ ಈಗ ಬದಲಾಗಿದೆ, ಖಾತೆಯನ್ನ ಅದಲು ಬದಲು ಮಾಡಿ ಆಗಿದೆ. ಸೊ ಸಚಿವ ಸುಧಾಕರ್ ಅವರ ಅಸಮಾಧಾನಕ್ಕೆ ಈ ಅಂಶಗಳು ಕಾರಣ. ಖಾತೆ ಹಂಚಿಕೆ ಆಗಿದೆ ನೂತನ ಸಚಿವರಿಗೆ, ಜೊತೆಗೆ ಈಗಾಗಲೇ ಸಚಿವರಾಗಿದ್ದವರಲ್ಲೂ ಕೂಡ ಒಂದಷ್ಟು ಖಾತೆ ಬದಲಾವಣೆ ಆಗಿರುವಂತದ್ದು ಕೆಲವು ಸಚಿವರಲ್ಲಿ ಅಸಮಾಧಾನವನ್ನ ತಂದಿದೆ. ಈಗ ಎಂಟಿಬಿ ನಾಗರಾಜ್ ಇವರ ಅಸಮಾಧಾನಕ್ಕೆ ಏನ್ ಕಾರಣ ನೋಡ್ತಾ ಹೋಗೋಣ. ನನಗೆ ಕೆಲ್ಸಕ್ಕೆ ಬಾರದ ಅಬಕಾರಿ ಖಾತೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕೋಪ ಮುನಿಸು ಎಂಟಿಬಿ ನಾಗರಾಜ್ ಅವರ ಹತ್ರ ಇದೆ. ಈ ಹಿಂದೆ ಇದ್ದಿದ್ದಂತಹ ವಸತಿ ಖಾತೆಯನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ನಲ್ಲಿ ಸಚಿವ ಸ್ಥಾನವನ್ನ ಬಿಟ್ಟು ಬಂದವರು, ಆಗ್ಲೂ ಕೂಡ ಅದೇ ಖಾತೆ ಇತ್ತು. ಅಬಕಾರಿ ಖಾತೆಯಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ವಾದವನ್ನ ಕೂಡ ಯಡಿಯೂರಪ್ಪ ಅವರ ಮುಂದೆ ಇಟ್ಟಿದ್ದಾರೆ ಎಂಟಿಬಿ. ಇನ್ನು ಸಂಧಾನ ಸಭೆ ಬಳಿಕ ಅಬಕಾರಿ ಖಾತೆಯನ್ನೇ ಎಂಟಿಬಿ ಒಪ್ಕೊಂಡಿದ್ದಾರೆ. ಬಟ್ ಯಡಿಯೂರಪ್ಪ ಇನ್ನು ಇನ್ನೊಂದೆರಡು ದಿನ ನೋಡೋಣ ಅಂತ ಹೇಳಿದ್ದಾರೆ. ಇವರು ಪಟ್ಟನ್ನ ಸಡಿಲಿಸಿಲ್ವಲ್ಲ, ಹಾಗಾಗಿ ಇನ್ನೊಂದೆರಡು ದಿನ ನೋಡೋಣ ಅಂತ ಹೇಳಿದ್ದಾರೆ. ಎಸ್, ಇನ್ನು ಗೋಪಾಲಯ್ಯ ಅವರ ಜೊತೆಗೆ ನಾರಾಯಣ್ ಗೌಡರು ಇವರ ಅಸಮಾಧಾನಕ್ಕೆ ಏನ್ ಕಾರಣ ನೋಡ್ತಾ ಹೋಗೋಣ. ಗೋಪಾಲಯ್ಯ ಅವರ ಬಳಿ ಇದ್ದಂತಹ ಆಹಾರ ಖಾತೆಯನ್ನ
ಉಮೇಶ್ ಕತ್ತಿ ಅವರಿಗೆ ಕೊಟ್ಟಿರುವಂತದ್ದು. ಗೋಪಾಲಯ್ಯ ಅವರ ಬಳಿ ಇದ್ದಂತಹ ಆಹಾರ ಖಾತೆಯನ್ನ ಉಮೇಶ್ ಕತ್ತಿಗೆ ಕೊಟ್ಟಿರುವಂತದ್ದು ಇವರ ಅಸಮಾಧಾನಕ್ಕೆ ಕಾರಣ. ಇನ್ನೊಂದು, ಯಾವುದೇ ರೀಸನ್ ಇಲ್ಲದೆ, ಏನೂ ಕಾರಣ ಇಲ್ಲದೆ ಖಾತೆಗಳನ್ನ ಬದಲಾವಣೆ ಮಾಡಿರುವುದು ಇಬ್ಬರಿಗೂ ಕೂಡ ಒಂದು ಮುನಿಸನ್ನ ತಂದಿದೆ. ಗೋಪಾಲಯ್ಯ ಮತ್ತು ನಾರಾಯಣಗೌಡ ಇಬ್ಬರಿಗೂ ಕೂಡ ಮುನಿಸನ್ನ ತಂದಿದೆ. ಈಗ ಕಾರಣ ಇಲ್ಲದೆ ನಮ್ಮ ಈ ಒಂದು ಖಾತೆಗಳನ್ನ ಬದಲಾವಣೆ ಮಾಡಿರುವುದು ನಮಗೆ ಕೋಪವನ್ನ ತಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಲಾಕ್ಡೌನ್ ಟೈಮ್ನಲ್ಲಿ ನಾವು ಚೆನ್ನಾಗೆ ಕೆಲಸವನ್ನ ಮಾಡಿದ್ವಿ ಅನ್ನೋದು ಕೂಡ ನಾರಾಯಣಗೌಡ ಮತ್ತು ಗೋಪಾಲಯ್ಯ ಇಬ್ಬರ ಒಂದು ವಾದ ಕೂಡ ಆಗಿದೆ. ಸಚಿವರಾದಂತಹ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಸಚಿವರಾದಂತಹ ಅಶೋಕ್ ಅವರು, ನಾವು ಗೋಪಾಲಯ್ಯನವರು ಕೂಡ ನಾಲ್ಕು ಜನ ಮುಖ್ಯಮಂತ್ರಿಗಳಲ್ಲಿ ಮಾತುಕತೆ ಮಾಡಿದ್ದೇವೆ. ನಮಗೆ ನೀವು ಮಧ್ಯದಲ್ಲೆಲ್ಲ ಪ್ರಕಟಣೆ ಮಾಡಿದ್ದೀವಿ, ಅಬಕಾರಿ ಖಾತೆ ಕೊಟ್ಟಿರೋದ್ರಿಂದ ಸ್ವಲ್ಪ ಬೇಸರ ಆಗಿದೆ ಅಂತ ಹೇಳಿ ಬೆಳಗ್ಗೆ ಹೇಳಿ ಹೋಗಿದ್ದೇವೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ. ಅದೇನೋ ಒಂದು ರೀತಿ ಕೂತು ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ಬಗೆಹರಿಸ್ಕೊಳ್ತೇವೆ, ಬಗೆಹರಿಸ್ಕೊಳ್ಳೋಣ ಮಾತನ್ನು ಹೇಳಿದ್ದೇವೆ, ಅದಕ್ಕೆಲ್ಲ ನಾವು ಒಪ್ಪಿದ್ದೇವೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಇವತ್ತು ಸಹ ಮುಖ್ಯಮಂತ್ರಿಗಳನ್ನು, ಕಂದಾಯ ಸಚಿವರು, ಗೃಹ ಸಚಿವರು, ನಮ್ಮ MPB ನಾಗರಾಜ್ ಅವರು, ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವು. 11 ತಿಂಗಳಿಂದ ನನಗೇನು ಆಹಾರ ಖಾತೆಯನ್ನು ಕೊಟ್ಟಿದ್ರು, ನನ್ನ ಆತ್ಮಸಾಕ್ಷಿ ಅನುಗುಣವಾಗಿ ಆ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಜೊತೆ ಈಗ ಏನೊಂದು BJP ಒಂದು ರಾಷ್ಟ್ರೀಯ ದೊಡ್ಡ ಪಕ್ಷ, ನಮ್ಮಲ್ಲಿ ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯ ಇದ್ದೋ ನಾಲ್ಕು ಗೋಡೆ ಮಧ್ಯೆ ನಾವು ಬಗೆಹರಿಸ್ಕೊಂತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥದ್ದೇ ಎಲ್ರಿಗೂ ಇದು. ನಮ್ಮ ನಾಯಕರು, ಸನ್ಮಾನ್ಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಅವ್ರು ಏನು ಖಾತೆ ಕೊಡ್ತಾರೆ ಖಾತೆನ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಖಾಂತರ ಎಲ್ಲರೂ ಬೇಕೆಂದ್ರೆ 3 ಖಾತೆಗಳನ್ನು ಕೊಟ್ಟಿದ್ರು ನನಗೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ತೋಟ ಕಾರ್ಕೆ ಮತ್ತು ರೇಷ್ಮೆ ಇಲಾಖೆ. ಆ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಅಧಿಕಾರಿಗಳು ನಮಗೆ ಕೈ ಜೋಡಿಸಿದ್ರು, ಸರ್ಕಾರನೂ ಮುಖ್ಯಮಂತ್ರಿಗಳು ಸಹಕಾರ ಮಾಡಿದ್ರು. ಇನ್ನೊಂದು, ನಮ್ಮ ಸೋಮಶೇಖರ್ ಅಣ್ಣ ಹೇಳ್ತಾ ಇದ್ದಾಗೆ ನಾವಿನ್ನೂ ABCD ಇದ್ದೇವೆ. ಇನ್ನು A4 B4 ಬಟರ್ಫ್ಲೈ ಅಂತೇಳಿ ಕೆಲವು ದೊಡ್ಡವ್ರ ಜೊತೆಲಿದ್ದಾರೆ, ನಾವಿನ್ನೂ ಕಲಿಯುವಂಥ ತುಂಬ ಇದೆ. ಯಾವ ಖಾತೆ ಕೊಟ್ಟರು ಖಂಡಿತ ಕಲಿತು ಆ ಖಾತೆಗೆ ಒಂದು ಹೆಸರು ಬರಬೇಕು, ಮತ್ತೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತ ಕೆಲಸಗಳನ್ನು. ಹಾಗಾದ್ರೆ ಈ ಒಂದು ಅಸಮಾಧಾನ ಭಿನ್ನಾಭಿಪ್ರಾಯದ ಬಗ್ಗೆ CM ವಿಧಾನಸೌಧದಲ್ಲಿ ಏನ್ ಹೇಳಿದ್ದಾರೆ, ಬನ್ನಿ ಕೇಳೋಣ. ಮಾಧುಸ್ವಾಮಿ ಸೇರಿ, ಗೋಪಾಲಯ್ಯ ಸೇರಿ, ಉಳಿದೆಲ್ಲ ಸಚಿವರು ಸಮಾಧಾನದಲ್ಲಿದ್ದಾರೆ, ಯಾವುದೇ ಬೇಜಾರಿಲ್ಲ. ಇಲಾಖೆ ಹಂಚಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸ್ವಲ್ಪ ಅವ್ರಿಗೆ ಅಸಮಾಧಾನ ಆಗಿತ್ತು, ಕರೆದು ಮಾತಾಡಿದ್ದೇನೆ, ಅದರಿಂದ ಎಲ್ಲರೂ ಸಮಾಧಾನದಲ್ಲಿ ಹೋಗಿದ್ದಾರೆ. ಮಾಧುಸ್ವಾಮಿ ಕೊಟ್ಟು ಹೇಳ್ಕೊಂಡು ಎಲ್ಲ ಕಡೆ ಬಂದಿದೆ, ನೀವು ನೋಡಿದ್ದೀರ, ಅವರೇನೋ ಅವರ ಊರ ಕಡೆ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅವ್ರು ಬಂದರೂ ಬರ್ಬೋದು. ಈಗ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲ ಇವತ್ತು ಎಲ್ಲರನ್ನು ಕರೆದು ವೈಯಕ್ತಿಕ ಮಾತಾಡಿದ್ದೇವೆ. ನಿಮಗೆ ಗೊತ್ತಿದೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದು, ಈ ಒಂದು ಪೋರ್ಟ್ಫೋಲಿಯೋ ಹಂಚುವಂಥದ್ದು ಸುಲಭದ ಕೆಲಸ ಅಲ್ಲ, ಎಲ್ಲರನ್ನು ತೃಪ್ತಿಪಡಿಸುವಂಥದ್ದು ಇದ್ದದ್ರಲ್ಲಿ ಯಾರ್ಯಾರಿಗೆ ಏನೇನು ಸಾಧ್ಯನೋ ಕರೆದು ಮಾತನಾಡಿ ಸರಿಪಡಿಸಿ ಜವಾಬ್ದಾರಿ ಕೊಟ್ಟಿದ್ದೇನೆ. ಕೆಲಸ ಮಾಡಲಿ, ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಆ ಇಲಾಖೆ ಸರಿ ಬರಲಿಲ್ಲ ಅಂದರೆ ಇನ್ಯಾವುದಾದ್ರೂ ಒಳ್ಳೆ ಇಲಾಖೆ ಕೊಡೋಣ, ಯಾರು ಬೇಡ. ಹಾಗಾಗಿ ನನ್ನ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ನನ್ನ ಹಸ್ತಕ್ಷೇಪ ಇರತಕ್ಕಂಥದ್ರು ಬರ್ಬೋದು, ಯಾವ್ಯಾವ ಆರೋಪಗಳು ನಿರಾಧಾರ, ಇದು ಯಾವುದಕ್ಕೂ ಕೂಡ ನಾನು ಇನ್ನೇನು ಹೆಚ್ಚಿನ ಇಷ್ಟಪಡೋದು.